ಸ್ನೇಹಿತರೆ, ಮಂಗಳೂರು ಬಿಟ್ಟಿದ್ದಾದಮೇಲೆ ನೋಡಿ ಲೆಫ್ಟ್ ಬರುತ್ತೆ ಒಂದು ರೋಡು, ಉಡುಪಿ ರೋಡಲ್ಲಿ ಪಡುಬಿದ್ರಿ 2 ಕಿಲೋಮೀಟರ್ ಅಂತ ಹೇಳಿಬಿಟ್ಟು ನಿಮ್ಗೆ ಕಾಣಿಸ್ತಿದೆಯಲ್ಲ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ. ಮತ್ತು ನಮ್ಮ ಕನ್ನಡದಲ್ಲಿ ಗೌತಮ್ ನಾಯ್ಡು ಇವರೆಲ್ಲ ನಾನು ಮೋಟರ್ ಬ್ಲಾಗಿಂಗ್ ಸಂಬಂಧಪಟ್ಟವರೆ ಸ್ನೇಹಿತರೆ. ಆಮೇಲೆ ಶಾರ್ಟ್ ಬ್ರೇಕ್ಫಾಸ್ಟ್ ರೈಡು ಈ ಥರ ಹೋಗೋದು ಡಿ ವಿ ಇನ್ ಕನ್ನಡ, ನಮ್ಮ ಡಿ ವಿ ಅವರು. ಆಮೇಲೆ ಟ್ರಿಪಲ್ ರ್ಯಾಶು ಇವರೆಲ್ಲ ಏನು ಮಾಡ್ತಾರಂದರೆ ಶಾರ್ಟ್ ರೈಡ್ಸ್, ಯಾಕೆಂದರೆ ಅವ್ರ ಹತ್ರ ಇರೋದೆಲ್ಲ ಸೂಪರ್ ಬೈಕ್ಸು, ಅವರೆಲ್ಲ ಎಷ್ಟು ದೂರ ಎತ್ಕೊಂಬಂದ್ರೆ ಪಾಪ ಅದನ್ನ ಸಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಬಂತು 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 ಸಮುದ್ರ ಇವಾಗ ಸುಳ್ಯ ರೀಚ್ ಆಗಿದ್ದು ಸ್ನೇಹಿತರೆ, ಕೇರಳ ರೋಡಿಂದ ಇವಾಗ ಸುಳ್ಯ, ಇದು ದಕ್ಷಿಣ ಕನ್ನಡ ಡಿಸ್ಟಿಕ್ ಸೇರಿರುತ್ತೆ. ಸುಳ್ಯದಿಂದ ಇವಾಗ ಪುತ್ತೂರು, ಪುತ್ತೂರಿಂದ ಮಂಗಳೂರು, ಮಂಗಳೂರಿಂದ ಉಡುಪಿ. ನಾನು ಬೆಳಗ್ಗೆ ಹೇಳ್ದಂಗೆ ಏನಾದರೂ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಏನಾದರೂ ಕಾಣಿಸ್ತ್ರೆ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ, ಇಲ್ಲಾಂದರೆ ಡೈರೆಕ್ಟ್ ಇನ್ನು ಉಡುಪಿ. ಮಂಗಳೂರು ಸ್ಕಿಪ್ ಮಾಡಿಬಿಡ್ತೀನಿ, ಯಾಕಂದರೆ ಮಂಗಳೂರು ಟ್ರಾಫಿಕ್ಕು ಜಾಸ್ತಿ ಇರುತ್ತೆ, ಪ್ಲಸ್ ಮಂಗಳೂರು ಬೀಚ್ ಅಲ್ವಾ, ಅದನ್ನು ಸ್ಕಿಪ್ ಮಾಡಿ ಉಡುಪಿ ಹೋಗ್ಬಿಡೋಣ ಅಂತ. ಸುಳ್ಯ ಪುತ್ತೂರು ಬಸ್ಸು ಎಲ್ಲಾದರೂ ಜ್ಯೂಸ್ ಏನಾದರೂ ಇದೆಯೇನಪ್ಪ, ಫ್ರೂಟ್ ಜ್ಯೂಸ್ ಆಗಲಿ ಇಲ್ಲ ಏನಾದರೂ, ಬೇಕ್ರಿ ಸಹ ಕಾಣಿಸ್ಲಿಲ್ಲ ಎಲ್ಲೂ. ಪರವಾಗಿಲ್ಲ ಸ್ನೇಹಿತರೆ, ಸುಳ್ಳೆ ಅನ್ನೋ ತುಂಬ ದೊಡ್ಡದೆ. ತಾಲೂಕು ಅನ್ಸುತ್ತೆ ಇದೂ, ತಾಲೂಕು ದಕ್ಷಿಣ ಕನ್ನಡ ಡಿಸ್ಟಿಕ್ಕು ಸುಳ್ಯ ತಾಲೂಕು. ಸ್ನೇಹಿತರೆ, ಅವಾಗೆ ನಾನು ಹೇಳಿದ್ನಲ್ವಾ ತಲಕಾವೇರಿಯಿಂದ ಬರುವಾಗ, ಸೊ ನಾನು ಮಡಿಕೇರಿ ಮತ್ತು ಪುತ್ತೂರು ರೋಡ್ ತಗೊಂತ ಇಲ್ಲ, ಘಾಟ್ ಸೆಕ್ಷನ್ ತಗೊತಾ ಇದ್ದೀನಿ, ಹೈವೇ ನಾನು ತಗೊಳ್ಳಲ್ಲ ಯಾವಾಗ ಹೋಗೋ ರೋಡೇ ಅಂತ ಹೇಳ್ಬಿಟ್ಟು. ಸೊ ಇದೇ ಕಾರಣಕ್ಕೆ ನೋಡಿ, ಹೈವೇ ಅಂದರೆ ರೋಡು ಸೂಪರ್ ಆಗಿರುತ್ತೆ, ನಮ್ಮ ಪಾಡಿಗೆ ನಾವು ಹೋಗ್ತಾ ಇರ್ಬೋದು, ಬಟ್ ನೇಚರ್ ಎಂಜಾಯ್ ಮಾಡೋಕ್ಕಾಗಲ್ಲ. ಅದಕ್ಕೆ ನಾನು ಕೇರಳ ರೋಡ್ ತಗೊಂಡಿದ್ದು, ಕರಿಕೆ ಅಂತ ಹೇಳ್ಬಿಟ್ಟು ಅಲ್ಲಿ ನಾನು ನಿಮ್ಗೆ ಹೇಳಿದ್ನಲ್ಲ ಆ ರೋಡ್ ತಗೊಂಡಿದ್ದು, ಕೇರಳಕ್ಕೆ ಎಂಟ್ರಿ ಆಗಿಬಿಟ್ಟು ಮತ್ತೆ ನಮ್ಮ ಕರ್ನಾಟಕಕ್ಕೆ ಬರುತ್ತೆ ಅದು. ನೋಡಿ ಇದು ಬಂದುಬಿಟ್ಟು ನಾವು ಆಲ್ರೆಡಿ ಸುಳ್ಯ ಬಿಟ್ಟು ಪುತ್ತೂರಿಗೆ ಪುತ್ತೂರು ರೋಡಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಕಿಲೋಮೀಟ್ರ್ ಐತೆ, ನನ್ನ ಪವರ್ ಬ್ಯಾಂಕಲ್ಲಿ ಚಾರ್ಜಿಂಗ್ ಆಗೋಗಿದೆ, ಅದಕ್ಕೆ ಪವರ್ ಬ್ಯಾಂಕ್ ಚಾರ್ಜ್ಗೆ ಹಾಕ್ಕೊಂಡಿದ್ದೀನಿ. ನೋಡಿ ಇದೆ ಗಾರ್ಡ್ ಸೆಕ್ಷನ್ ಇದೆ, ಎಲ್ಲ ಇದೆ ನೋಡಿ, ಎಲ್ಲ ಮರಗಳು ಎಲ್ಲ ಇದಾವೆ, ಬಟ್ಟು ಹೆವಿ ಬಿಸಿಲಿದೆ, ಗಾಳಿನೂ ಅಷ್ಟು ಇದಿಲ್ಲ, ಅಲ್ಲಿ ಸಖತ್ ಕೋಲ್ಡ್ ಇತ್ತು. ಯಾವುದೇ ನಾವು ಬಂದ್ವಲ್ಲ ಆ ರೂಟಲ್ಲಿ ಇಷ್ಟೊಂದು ಅಬೆ ಇರಲಿಲ್ಲ, ಇದೇನಾಗುತ್ತೆ ಗೊತ್ತಾ, ಗಾಡಿಗಳು ಓಡಾಡ್ತಾ ಓಡಾಡ್ತಾ ಅಬೆನೂ ಜಾಸ್ತಿ ಆಗುತ್ತೆ. ನೋಡಿ ಎಲ್ಲ ಈ ಕಡೆ ಎಲ್ಲ ಇದೇ ಚೇಂಜ್ ಆಗಿಬಿಡುತ್ತೆ, ಏನೇಳೆ ನೇಚರು ಅದು ಫುಲ್ಲು ಒಂಥರ ಕಾಡು ಥರ ಇರುತ್ತೆ. ಇಲ್ಲೆಲ್ಲ ನೋಡಿ ಎಲ್ಲ ವ್ಯವಸಾಯ ಅಂತ ಕೃಷಿಕಾಗಿ ಮಾಡ್ಕೊಂಬಿಟ್ಟಿರ್ತಾರೆ, ಅಡಿಕೆ ಗಿಡ ಆ ಥರದಕ್ಕೆಲ್ಲ. ನಾನು ನಿಮ್ಗೆ ತೋರಿಸೋಣ ಅಂದರೆ ಬೋರ್ಡ್ ಕಾಣಿಸ್ತಿಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು ಪುತ್ತೂರು. ಸುಳ್ಯ ಬಿಟ್ಟಾಯಿತು,
ನೆಕ್ಸ್ಟ್ ಅದು ಯಾವುದೋ ಬರುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಪ್ ಹಾಕ್ಕೊಂಡಿದ್ರೆ ಕ್ಲಿಯರ್ ಕಟ್ ಆಗಿ ನನಗೂ ಗೊತ್ತಾಗ್ತಾ ಇತ್ತೀನಿ ಎಷ್ಟು ದೂರ ಇದೆ ಏನು ಅಂತ ಹೇಳ್ಬಿಟ್ಟು. ಪವರ್ ಬ್ಯಾಂಕಲ್ಲಿ ಚಾರ್ಜಿಂಗ್ ಇರಲಿಲ್ಲಲ್ಲ, ಅದಕ್ಕೆ ಮೊಬೈಲೇ ಕೊಟ್ಟರೆ ಹಾಕ್ತಾರೆ ಪವರ್ ಬ್ಯಾಂಕ್ ಚಾರ್ಜ್ ಕಟ್ಟಿ. ರಾತ್ರಿ ಬೇರೆ ಟೆಂಟಲ್ಲಿ ಇದ್ದಿದ್ದಲ್ಲ ಸ್ನೇಹಿತರೆ, ಅದಕ್ಕೋಸ್ಕರ ಟೆಂಟಲ್ಲಿ ಏನಾಗುತ್ತೆ ಪವರ್ ಇರಲ್ಲ, ಚಾರ್ಜಿಂಗ್ ಲೈಟ್ ಮಾತ್ರ ಕೊಟ್ಟಿರ್ತಾರೆ, ಅದಕ್ಕೋಸ್ಕರ ಈ ಪವರ್ ಬ್ಯಾಂಕ್ ಚಾರ್ಜ್ಗೆ ಹಾಕಿರಲಿಲ್ಲ. ನೋಡೋಣ, ಇವತ್ತು ಗೋಕರ್ಣ ಎಂಡ್ ಅಂದ್ಕೊಂಡಿದ್ದೀನಿ, ನೋಡೋಣ ಎಲ್ಲಿ ತನಕ ಆಗುತ್ತೋ ಅಲ್ಲಿ ತನಕ ಮಾಡ್ತೀನಿ. ಯಾಕಂದರೆ ಇಷ್ಟೇ ಡೆಸ್ಟಿನೇಷನ್ ಅಂತ ಇಟ್ಕೊಂಡು ಏನು ಮಾಡ್ತಾ ಇಲ್ಲ ನಾನು, ಯಾಕಂದರೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಲ್ಲ, ಕೆಲವೊಂದು ಹತ್ರ ಲೇಟ್ ಆಗುತ್ತೆ. ಕುಂಬ್ರಿ 2 ಕಿಲೋಮೀಟ್ರ್ ಕುಂಬ್ರಿ, ಐ ಥಿಂಕ್ 10 ರಿಂದ 12 ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂತ ಇದ್ದೀನಿ. ಪುತ್ತೂರು ಅಲ್ಲೆಲ್ಲ ನೋಡಿದಾಗ 16 ಇತ್ತು. ಏನು ಕ್ಯಾಮ್ರಾ ಆನ್ ಮಾಡಿದಾಗೆ ಏನು ನಾವು ಏನು ಹೇಳ್ತಾ ಇದ್ದೀವೋ ಅದಿರಲ್ಲ, ಎಲ್ಲ ಹಿಂದಕ್ಕೆ ಹೊರಟೋಗ್ಬಿಟ್ಟಿರುತ್ತೆ. ಏನು ಬಿಸಿ ಹೊಡಿತೈತೆ ಗೊತ್ತಾ, ಕೈಯೆಲ್ಲ ಕಪ್ಪುಗಾಗೋಯ್ತು, ಎಲ್ಲ ಎಷ್ಟು ವೈಟ್ ಇತ್ತು ನಮ್ಮ ಹೊರೆ ಆಗೋಗೈತೆ. ಅದಕ್ಕೆ ಜರ್ಕಿನ ಅವೇನು ಹಾಕ್ಕೊಂಡು ಓಡಿಸಲ್ಲ, ಎ ಬಿ ಸಿ ಅಲ್ಲಿ ಶರ್ಟ್ ಹಾಕ್ಕೊಂಡು ಓಡಿಸೋದೇ ದೊಡ್ಡ ಇದು. ಅವೆಲ್ಲ ಹಾಕ್ಕೊಂಡು ಎಲ್ಲ ಸ್ನೇಹಿತ ಓಡಿಸೋದು, ಬಿಸಿ ಅಂದರೆ ಬಿಸಿ ಅವೇ ಹೊಡಿತಾ ಇತ್ತು. ಹಂಗೆ ಮುಖಕ್ಕೆ ಹೆಲ್ಮೆಟ್ ಹಾಕ್ಕೊಂಡಿದ್ದೀನಿ, ಮುಖಕ್ಕೆ ಅಷ್ಟು ಅನ್ನಿಸ್ತಾ ಇಲ್ಲ. ಪುತ್ತೂರು ಹತ್ತು ನೋಡಿ, ಅಲ್ಲಿದೆ ಪುತ್ತೂರು ಹತ್ತು ಮಾಣೆ 22 ಏನಿತ್ತಲ್ಲ, ಸೊ ಡೈರೆಕ್ಟ್ ನಾವು ಉಡುಪಿ ಹೋಗ್ತಾ ಇರೋದು. ಎಲ್ಲೂ ಸೆಂಟ್ರಲ್ಲಿ ನಾವು ಅಷ್ಟೊಂದು ಇಂಟ್ರೆಸ್ಟಿಂಗ್ ಪ್ಲೇಸಸ್ ಯಾವು ನನಗೇನು ಅನಿಸ್ತಿಲ್ಲ, ಅದಕ್ಕೆ ಡೈರೆಕ್ಟ್ ಉಡುಪಿ ಹೊಡೆದ್ಬಿಡೋಣ ಅಂತ ಹೇಳ್ಬಿಟ್ಟು. ನೀವು ಇದೇ ಇದರಲ್ಲೇ ಕಂಟಿನ್ಯೂ ಮಾಡ್ತೀನಿ ಸ್ನೇಹಿತರೆ, ಈ ಒಂದು ಏನೋ ಹೆಸರು ಹೇಳ್ತಾರ ಅಂದರೆ ಟೋಟಲ್ ಎಲ್ಲ ಸಮುದ್ರ ಪಕ್ಕದಲ್ಲೇ ಹೋಗೋದು ಹೈವೇ, ಎಲ್ಲೆಲ್ಲಿ ಕಾಚಿಗುಡದಿಂದ ಕಾಚಿಗುಡ ಅಂತೇನೆ ಕೇರಳದಿಂದ ಎಸ್ ಕೇರಳ ಕಾಚಿಗುಡದಿಂದ ಗೋವಾ ತನಕನೂ ಆ ರೋಡ್ನ ಏನೋ ಅಂತಾರೆ ಸ್ನೇಹಿತರೆ, ನಾನು ಮರ್ತುಬಿಟ್ಟಿದ್ದೀನಿ. ಆ ಸಮುದ್ರ ಪಕ್ಕದಲ್ಲೇ ಹೋಗುತ್ತೆ, ಆ ರೋಡ್ನ ಮಿಸ್ ಮಾಡ್ಕೋಬೇಡಿ. ಯಾಕೆಂದರೆ ಒನ್ ಆಫ್ ದಿ ಮೋಸ್ಟ್ ಆ್ಯಂಡ್ ಮೋಸ್ಟ್ ಬ್ಯೂಟಿಫುಲ್ ರೋಡ್ ಇನ್ ದಿ ಇಂಡಿಯಾ ಅಂತಲೇ ಅದಕ್ಕೆ ಹೆಸರಿದೆ, ಅದಕ್ಕೋಸ್ಕರ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ವಿಡಿಯೋಸಲ್ಲೆಲ್ಲ ಅದೇ ಬರುತ್ತೆ. ಇನ್ನೊಂದು ಸ್ನೇಹಿತರೆ, ನಾವು ಮೋಟೋ ಬ್ಲಾಗ್ ಮಾಡ್ತಾ ಇರೋದು ಅಂದರೆ ಗಾಡಿ ಮೇಲೇ ಈ ಥರ ಗಾಡಿ ಮೇಲೆ ಹೋಗ್ತಾ ಹೋಗ್ತಾ ನಿಮ್ಗೇನು ಬೇಕೋ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಬ್ಲಾಗರ್ಸ್ದಾದರೆ ಅಲ್ಲಿಗೋಗಿ ಪ್ಲೇಸ್ ಮಾತ್ರ ಎಕ್ಸ್ಪ್ಲೋರ್ ಮಾಡಬೇಕು, ಬಟ್ ನಮ್ಮದು ಕ್ಯಾಟಗರಿ ಬಂದುಬಿಟ್ಟು ಮೋಟೋ ಬ್ಲಾಗ್ ಕ್ಯಾಟಗರಿ. ನೀವು ತೆಲುಗಲ್ಲಿ ಬಯ್ಯಾಸನ್ನಿ ಯಾದವ್, ಎಚ್ ಎನ್ ಮೋಟೋ ಬ್ಲಾಗರು, ವಂಶಿ ರೆಡ್ಡಿ, ಮತ್ತು ನಮ್ಮ ಕನ್ನಡದಲ್ಲಿ ಗೌತಮ್ ನಾಯ್ಡು, ಇವರೆಲ್ಲನೂ ಮೋಟೋ ಬ್ಲಾಗಿಂಗ್ ಸಂಬಂಧಪಟ್ಟವರೇ ಸ್ನೇಹಿತರೆ. ಆಮೇಲೆ ಶಾರ್ಟ್ ಬ್ರೇಕ್ಫಾಸ್ಟ್ ರೈಡು ಈ ಥರ ಹೋಗೋದು ಡಿ ವಿ ಇನ್ ಕನ್ನಡ, ನಮ್ಮ ಡಿ ವಿ ಅವರು, ಆಮೇಲೆ ಟ್ರಿಪಲ್ ರಾಶು, ಇವರೆಲ್ಲ ಏನು ಮಾಡ್ತಾರೆ ಅಂದರೆ ಶಾರ್ಟ್ ರೈಡ್ಸ್, ಯಾಕೆಂದರೆ ಅವ್ರ ಹತ್ರ ಇರೋದೆಲ್ಲ ಸೂಪರ್ ಬೈಕ್ಸು, ಅವರೆಲ್ಲ ಇಷ್ಟು ದೂರ ಎತ್ಕೊಂಬಂದ್ರೆ ಪಾಪ ಅದನ್ನ ಸಾಕೋಕ್ಕೆ ತುಂಬ ಕಷ್ಟ ಆಗುತ್ತೆ. ಅಂದರೆ ಇರೋರೇ ತೊಗೊಳೋದು ಬಿಡಿ ಅವೆಲ್ಲ ಸೂಪರ್ ಬೈಕ್ಸು, ಆದ್ರೂ ಇಷ್ಟಿಷ್ಟು 3,000-4,000 ಕಿಲೋಮೀಟರು ಟ್ರಿಪ್ಪೆಲ್ಲ ಅವ್ರು ಹಾಕಲ್ಲ ಜಾಸ್ತಿ, ಯಾಕಂದರೆ ಅವ್ರ ಕಮಿಟ್ಮೆಂಟ್ಸ್ ಜಾಸ್ತಿ ಇರುತ್ತೆ, ಬಿಸ್ನೆಸ್ಸು ಅದು ಇದು ಎಲ್ಲನೂ, ಅದಕ್ಕೆ ತಲೆ ಕೆಡಿಸ್ಕೊಳ್ಳಲ್ಲ. ಅವ್ರು ಫ್ರೀ ಟೈಮಲ್ಲಿ ಶಾರ್ಟ್ ಟ್ರಿಪ್ಸ್ ಹಾಕ್ತಾ ಇರ್ತಾರೆ, ಬಟ್ ಲಾಂಗ್ ಹೋಗೋದು ನಮ್ಮ ಕನ್ನಡದಲ್ಲಿ ತುಂಬ ಅಂದರೆ ತುಂಬ ಕಮ್ಮಿ ಇದ್ದಾರೆ. ನಮ್ಮ ಗೌತಮ್ ನಾಯ್ಡು, ನಾನು ನೋಡ್ದಂಗೆ ಗೌತಮ್ ನಾಯ್ಡು ಒಬ್ಬರಿದ್ದಾರೆ ಲಾಂಗ್ ರೈಡ್ ಮೋಟೋ ಬ್ಲಾಗಿಂಗ್ ಸೆಕ್ಷನಲ್ಲಿ. ಇನ್ನು ಬ್ಲಾಗಿಂಗ್ ಸೆಕ್ಷನ್ ಆದರೆ ತುಂಬ ಜನ ಇದ್ದಾರೆ, ನಮ್ಮ ಡಾಕ್ಟರ್ ಬ್ಲಾಗ್ ಇರ್ಬೋದು, ಫ್ಲೈಯಿಂಗ್ ಪಾಸ್ಪೋರ್ಟು, ಈ ಥರ ಜಾಸ್ತಿ ಜನ ಇದ್ದಾರೆ. ಸೊ ದಯವಿಟ್ಟು ಕನ್ನಡದವ್ರನ್ನ ಬೆಳೆಸಿ, ಕನ್ನಡದವ್ರನ್ನ ಪ್ರೋತ್ಸಾಹಿಸಿ, ಅದೇ ರೀತಿ ನನ್ನನ್ನು ಬೆಂಬಲಿಸಿ ಮತ್ತು ಪ್ರೋತ್ಸಾಹಿಸಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟು ಮಾಡಿ. ಕನ್ನಡದಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಇಟ್ಕೊಂಡು ಬರ್ತೀವಿ ನಾವು, ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ಲು ಇಷ್ಟೊಂದು 3,000 ಕಿಲೋಮೀಟ್ರ್ ಇತ್ತು ಟ್ರಿಪ್ಪು,
ಬಜೆಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕೊನೆಯಲ್ಲಿ ಹೇಳ್ತೀನಿ. ಇಷ್ಟೆಲ್ಲ ಬಜೆಟ್ ಹಾಕ್ಕೊಂಡು ಯೂಟ್ಯೂಬಿಂದ ಬರೋ ದುಡ್ಡು ಅಲ್ಲ ನಾನು ಹೇಳ್ತಾ ಇರೋದು, ನಿಮ್ಮ ಸಪೋರ್ಟು ನಿಮ್ಮ ಲೈಕ್ಸು ಇವಿಲ್ಲ ಅಂದರೆ ಒಂಥರ ಬೇಜಾರಾಗ್ಬಿಡುತ್ತೆ, ಇಷ್ಟೆಲ್ಲ ಮಾಡ್ತಾ ಇದ್ದೀವಲ್ಲಪ್ಪ ಅಂತ ಹೇಳ್ಬಿಟ್ಟು ಅದರಿಂದ ಬರೋ ದುಡ್ಡು ಬಿಡಿ. ಅದರಿಂದ ಬರೋ ದುಡ್ಡು ಇವಾಗ ನಾವೇನು ಟ್ರಿಪ್ಗೆ ಹಾಕಿರ್ತೀವಿ ಅದರಲ್ಲಿ ಅರ್ಧನೂ ಬರೋಲ್ಲ, ಇನ್ನೊಂದು ಮಾನಿಟೈಸ್ ಆಗಿಲ್ಲ ನನ್ನದು. ಜಸ್ಟ್ ನಿಮಗೋಸ್ಕರ ಒಂದು ಏನಂತೀವಿ ಒಂದು ಟ್ರಾವೆಲ್ಗೋಸ್ಕರ ಬರ್ತಾ ಇದ್ದೀವಿ ಅಷ್ಟೇ. ಸೊ ದಯವಿಟ್ಟು ಕನ್ನಡದವ್ರನ್ನ ಬೆಳೆಸಿ ಅಂತ ಹೇಳ್ತಾ ನೆಕ್ಸ್ಟು ಎಲ್ಲಿ ಕಂಟೆಂಟ್ ಸಿಗುತ್ತೋ ಅಲ್ಲಿ ಸಿಗ್ತೀನಿ. ಸ್ನೇಹಿತರೆ ಮಂಗಳೂರು ಬಿಟ್ಟಿದ್ದಾದಮೇಲೆ ನೋಡಿ ಲೆಫ್ಟ್ ಬರುತ್ತೆ ಒಂದು ರೋಡು, ಉಡುಪಿ ರೋಡಲ್ಲಿ ಪಡುಬಿದ್ರಿ 2 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಪಡುಬಿದ್ರಿ ಅಂತ. ಸೊ ಆ ರೂಟಲ್ಲಿ ನೀವು ತಗೊಂಡ್ರೆ ಒಂದು ಬೀಚ್ ಬರುತ್ತೆ, ಒಳ್ಳೆ ಬೀಚು ಪಡುಬಿದ್ರಿ ಬೀಚ್ ಅಂತಲೂ ಕರೀತಾರೆ, ಮತ್ತು ಕಾಪು ಬೀಚ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೊ ಬನ್ನಿ ಆ ಬೀಚ್ ಹತ್ರ ಓಡ್ ಬರೋಣ ಅಂತ ಹೇಳ್ಬಿಟ್ಟು ನಾನು ಲೆಫ್ಟ್ ತಗೊಂಡೆ. ನಿಮಗೆ ಈ ರೋಡಲ್ಲಿ ಬಂದರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೆ, ಸೊ ಈ ರೂಟ್ನ ಮಿಸ್ ಮಾಡಬೇಡಿ ಅಂತ ಹೇಳ್ಬಿಟ್ಟು. ಅದೇ ರೂಟ್ ಇದು, ಗೋವಾಗೆ ಹೋಗೋ ರೂಟ್ ಇದು, ಕೇರಳದಿಂದ ಗೋವಾಗೆ ಹೋಗೋ ರೂಟ್, ಒನ್ ಆಫ್ ದಿ ಮೋಸ್ಟ್ ಫೇಮಸ್ ರೂಟ್ ಅಂತಲೇ ಹೇಳ್ಬೋದು. ಕೋಸ್ಟಲ್ ಏರಿಯಾ ಅಂತ ಹೇಳ್ಬಿಟ್ಟು ಕರೀತಾರೆ ಸ್ನೇಹಿತರೆ ಈ ಏರಿಯಾಸ್ನೆಲ್ಲನೂ, ಅಂದರೆ ಸಮುದ್ರ ದಡದಲ್ಲಿರೋದು ಏರಿಯಾಗಳೆಲ್ಲ. ನಿಮಗೆ ಇನ್ನೊಂದು ಆ ಮೈನ್ ರೋಡಿಂದ ತುಂಬ ದೂರ ಏನಾಗಲ್ಲ ನೋಡಿ, 3.3 ಕಿಲೋಮೀಟರ್ ಅಷ್ಟೇ ಇರೋದು. ಹೆಂಗೋ ಆನ್ ದ ವೇ ಹೋಗ್ತಾ ಇರ್ತಿರಲ್ಲ ವಿಸಿಟ್ ಕೊಡ್ಬೋದು. ನಾನು ಅಲ್ಲಿಗೆ ಹೋಗಿ ಬೀಚ್ ಹೆಂಗಿದೆ ಏನು ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ, ನೀವು ಬರಬಹುದಾ ಬಂದರೆ ಟೈಮ್ ನಾವು ಟೈಮ್ ಕೊಟ್ಟಿದ್ದಕ್ಕೂ ಸಾರ್ಥಕನ ಹೆಂಗೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಸ್ನೇಹಿತರೆ. ಇವೆಲ್ಲ ಹಳೇ ಕಾಲದ ಮಹಾರಾಜರ ಕಾಲದಲ್ಲಿ ಕಟ್ಟಿದ ಮನೆಗಳ ಥರ ಅವೆ ಕೆಲವೊಂದೆಲ್ಲ. ಸೊ ನಾವಿಲ್ಲಿ ಲೆಫ್ಟ್ ತಗೋಬೇಕು ಸ್ನೇಹಿತರೆ, ನೋಡಿ ಇಲ್ಲಿದೆ ಬ್ಲೂ ಫ್ಲಾಗ್ ಬೀಚ್ ಅಂತ ಹೇಳ್ಬಿಟ್ಟು ಲೆಫ್ಟ್, ಬ್ಲೂ ಫ್ಲಾಗ್ ಬೀಚ್ ಲೆಫ್ಟ್ ತಗೊಂಡು ಸ್ಟ್ರೈಟು ಮತ್ತೆ ಲೆಫ್ಟ್. ಬ್ಲೂ ಫ್ಲಾಗ್ ಬೀಚ್ ನೀವು ಗೂಗಲಲ್ಲಿ ಹೊಡೆದ್ರೂ ಬರುತ್ತೆ, ಇಲ್ಲ ಪಡುಬಿದ್ರೆ ಬೀಚ್ ಬೇರೆ ಮತ್ತೆ ಅದು ಬೇರೆ ಇದು ಬೇರೆ, ಇದು ಬ್ಲೂ ಫ್ಲಾಗ್ ಬೀಚ್ ಅದು ಪಡುಬಿದ್ರೆ ಬೀಚ್. ಈ ಕಡೆ ಭತ್ತ ಬೆಳೀತಾರೆ ಸ್ನೇಹಿತರೆ, ಎಲ್ಲ ಭತ್ತ ಎಲ್ಲ ಕೊಯ್ಲು ಮಾಡವ್ರೆ. ಇವೆಲ್ಲ ನಾನು ಸ್ವಲ್ಪ ಹಿಡನ್ ಬೀಚಸ್ ನೋಡ್ತೆ, ತುಂಬ ಕ್ರೌಡ್ ಇರಲ್ಲ ಇವೆಲ್ಲ. ಸೊ ಪ್ರೈವೇಟ್ ನಮ್ಮ ಇಷ್ಟಕ್ಕೆ ನಾವು ಆರಾಮಾಗಿ ಬಂದು ಸ್ಪೆಂಡ್ ಮಾಡ್ಕೊಂಡು ಹೋಗೋಕ್ಕೆ ಒಳ್ಳೆ ಬೀಚ್ಗಳು ಸ್ನೇಹಿತರು. ಹಿಡನ್ ಬೀಚ್ ತುಂಬ ಕ್ರೌಡ್ ಇರೋ ಹತ್ರ ಹೋದರೆ ಎಲ್ಲ ಗಲೀಜು ಮಾಡೋಕ್ಕಿರ್ತಾರೆ ನೋಡಿ. ಲಾಕರ್ ನೋಡು ಪಡುಬಿದ್ರೆ ಎಂಡ್ ಪಾಯಿಂಟ್ ಬ್ಲೂ ಫ್ಲಾಗ್ ಬೀಚ್ 1.6 ಕಿಲೋಮೀಟರ್ ಅಂತ ಹೇಳ್ಬಿಟ್ಟು ನೋಡಿ ಯಾವ ಥರ ನೀಟ್ನೆಸ್ ಇದೆ ಏನು ಅಂತ ಹೇಳ್ಬಿಟ್ಟು. ಅವು ಇಲ್ಲಿಂದನೇ ಕಾಣಿಸ್ತೈತೆ ನೋಡಿ ಸಮುದ್ರ. ಬಂತು ಸಮುದ್ರ ಅವರು.